ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೋನಿ ದುಬೈ ಟ್ವೆಂಟಿ ಏಟ್ ನಿಮಗೆ ದಿನಾಲು ತಿಂದಿದೆ ತಿಂದು ಬೇಜಾರು ಅಂತ ಅನಿಸಿದರೆ ಇವತ್ತು ನಾನು ತೋರಿಸಿರ್ತಕ್ಕಂಥ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ ಡಾಬಾ ಸ್ಟೈಲ್ ಎಗ್ ಬುರ್ಜಿ ಆಮೇಲೆ ಸಾಫ್ಟಾಗಿ ಹೋಳ್ಗೆ ಥರ ಇರತಕ್ಕಂಥ ಚಪಾತಿ ಆಮೇಲೆ ಮಸಾಲಾ ರೈಸ್ ಖಂಡಿತವಾಗ್ಲೂ ಟ್ರೈ ಮಾಡಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಸಂಚೆಯಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಸ್ವಲ್ಪ ಡ್ರೈ ಇಂಗ್ರಿಡಿಯೆಂಟ್ಸ ಹಾಕೋತಾ ಇದ್ದೀನಿ ಒಂದು ಬೀಲಿ ಒಂದು ಏಲಕ್ಕಿ ಒಂದು ಲವಂಗ ದಾಲ್ಚೀನಿ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಉಳ್ಳಾಗಡ್ಡೆನ ದೊಡ್ಡ ಸ ಅದನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ಎಗ್ ಬುರ್ಜಿ ಮಾಡಲಿಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಇರುತ್ತಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ ಎಗ್ ಬುರ್ಜಿ ಇನ್ನೂ ಚೆನ್ನಾಗುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳೆನ ಪೇಸ್ಟ್ ಹಾಕೋತಾ ಇಲ್ಲಿ ಇದೆ ನಾವು ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿದೆ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಸಾಫ್ಟ್ ಬರಬೇಕು ಸಾಫ್ಟ್ ಬಂದ ಮೇಲೆ ಒಂದೆರಡು ಹಸೆ ಮೆಣಸಿಕನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಹಸಿ ಮೆಣಸಿಕ ನಿಮ್ಮ ಕಾರಕ್ಕೆ ತಕ್ಕಂತೆ ನೀವು ಹಾಕೋಬೋದು ಇವಾಗಿ ನೋಡ್ತಾ ಇದ್ದೀರ ಅವನೇನು ಸಾಫ್ಟಾಗಿ ಬಂದಿದೆ ಇಲ್ಲಿ ನಾನು ಸ್ವಲ್ಪ ಇಲ್ಲೇ ಮಸಾಲನ ಸೇರಿಸ್ಕೋತಾಯಿದ್ದೀರಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಇನ್ನೊಂದು ಮ್ಯಾಗಿ ಮಸಾಲೆ ಇರುತ್ತಲ್ಲ ಅದನ್ನು ಇದ್ದೀನಿ ಮ್ಯಾಗಿ ಮಸಾಲ ಹಾಕೋದ್ರಿಂದ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಆಮೇಲೆ ಡಾಬಾದಲ್ಲಿರ್ತಕ್ಕಂಥ ಅದೇ ನಮಗೆ ಟೇಸ್ಟು ಸಿಗುತ್ತೆ ಆಮೇಲೆ ಮೇಯ್ನಾಗಿ ನಮಗೆ ಫ್ಲೇವರ್ ಬರಬೇಕಂದ್ರೆ ಪುದೀನ ಸೊಪ್ಪನ್ನು ಹಾಕೋಬೇಕು ಪುದೀನ ಸೊಪ್ಪು ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತದೆ ಇವಾಗ ನಾವೆಲ್ಲನ ಮಸಾಲೆ ಮತ್ತು ಅದನ್ನೇ ಪುದೀನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ರಲ್ಲ ಈಗ ಚೆನ್ನಾಗಿದೆ ಎಲ್ಲ ಸಾಫ್ಟ್ ಆಗಿದೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಇನ್ನೂ ನಮಗೆ ಸಾಫ್ಟ್ ಆಗುತ್ತೆ ಈ ರೀತಿ ನಾವು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ನಾವು ಇದರಲ್ಲಿ ಎಗ್ಗನ್ನು ಸೇರಿಸ್ಕೋಬೇಕು ಎಗ್ಗನ್ನು ನಾನಿಲ್ಲಿ ಒಂದು ಐದು ಎಗ್ಗನ್ನು ಇದ್ದೀನಿ ಫಸ್ಟಿಗೆ ನಾನು ಎಗ್ಗನ್ನು ಬವಲಲ್ಲೇ ಹಾಕೊಂಡಿದ್ದೆ ನಾವು ಡೈರೆಕ್ಟಾಗಿ ಪ್ಯಾನಲ್ಲೇ ನಾವು ಕಟ್ ಮಾಡಿ ಹಾಕೋದ್ರಿಂದ ನಮಗೆ ಗೊತ್ತಾಗೋದ್ರೆ ಒಂದೊಂದು ಸತಿ ನಾವು ಕೆಟ್ಟೋಗಿರುತ್ತೆ ಆವಾಗ ನಾವು ಮಾಡಿರೋ ಎಗ್ ಬುರ್ಜಿ ಎಲ್ಲ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ನಾವು ಎಗ್ಗನ್ನು ಒಂದು ಬವಲಲ್ಲಿ ಹಾಕ್ಕೊಂಡು ಆಮೇಲೆ ಪ್ಯಾನಿಗೆ ಸೇರಿಸ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಇವಾಗ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷದಲ್ಲಿ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ಒಂದು ಸ್ವಲ್ಪ ನಮಗೆ ದಪ್ಪ ಅಳತಿಯಲ್ಲಿ ಬಾಯಲ್ಲಿ ಬರಬೇಕು ಅದು ಈ ರೀತಿ ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ ಸ್ವಲ್ಪ ದಪ್ಪ ದಪ್ಪಾಗಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತದೆ ಅದಕ್ಕೋಸ್ಕರ ಲೀಡ್ ಕ್ಲೋಸ್ ಮಾಡ್ಕೊಂಡು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಲಾಸ್ಟಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಲಾಸ್ಟಿಗೆ ಗರಂ ಮಸಾಲ ಹಾಕೋದ್ರಿಂದ ಇದ್ರ ಪ ಟೇಸ್ಟು ಇನ್ನೂ ಹೆಚ್ಚಾಗುತ್ತದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಗ್ ಬುರ್ಜಿ ಯಾವ ರೀತಿಗೆ ರೆಡಿ ಆಗಿದೆ ಅಂತ ನಿಜವಾಗ್ಲೂ ನಿಮಗೆ ಹೇಳ್ತಾ ಇದ್ದೀನಿ ಇದು ಡಿಕ್ ಟು ಇದು ಡಾಬಾ ಸ್ಟೈಲಲ್ಲೇ ಇದು ಎಗ್ ಬುರ್ಜಿ ಇವಾಗ ರೆಡಿಯಾಗಿದೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಡಾಬಾ ಸ್ಟೈಲ್ ಎಗ್ ಬುರ್ಜಿ ಚಪಾತಿ ರೋಟಿ ನಾನ್ ಎಲ್ಲದಕ್ಕೂ ಇದು ಪರ್ಫೆಕ್ಟಾಗಿ ಕಾಂಬಿನೇಷನ್ ಆಗಿರುತ್ತೆ ಮತ್ತು ಇಲ್ಲಿ ಸೈಡಿಗೆ ಇಲ್ಲಿ ಸಾಫ್ಟ್ ಆಗಿರ್ತಕ್ಕಂಥ ಚಪಾತಿಯನ್ನು ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಚಪಾತಿ ಪೋಳಿಗೆ ಇರುತ್ತಲ್ಲ ಹೋಳಿಗೆ ಥರ ಉಬ್ಬಿ ಬರ್ತಾ ಇದೆ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ಸರ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ರೀತಿ ಚಪಾತಿ ಬರಬೇಕಂದ್ರೆ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಅಂತ ಈ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಖಂಡಿತವಾಗಲೂ ಮಿಸ್ ಮಾಡ್ಕೋಬೇಡಿ ನೋಡಿ ಇಷ್ಟು ಸಾಫ್ಟ್ ಇರ್ತಕ್ಕಂಥ ಚಪಾತಿ ಎಗ್ಬುರ್ ಜೊತೆ ಜೊತೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತದೆ ಮತ್ತು ನಾನಿಲ್ಲಿ ಡಾಬಾ ಸ್ಟೈಲಲ್ಲೇ ಒಂದು ಮಸಾಲಾ ರೈಸನ್ನು ಮಾಡ್ತಾಯಿದ್ದೀನಿ ವೆರಿ ಸಿಂಪಲ್ಲಾಗಿ ವೆರಿ ಟೇಸ್ಟಿಯಾಗಿ ಮಸಾಲಾ ರೈಸನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಆನಿಯನ್ನು ರೀತಿ ಉದ್ದುದಾಗಿ ಸ್ಲೈಸ್ ಮಾಡ ಹಾಕ್ಕೊಂಡಿದ್ದೀನಿ ಈ ರೀತಿ ಉದ್ದಾಗಿ ಸ್ಲೈಸ್ ಮಾಡಿ ಹಾಕೋದ್ರಿಂದ ಒಂದು ರೀತಿ ಅದು ರೈಸಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಒಂದೆರಡಷ್ಟು ಬಳ್ಳುಳ್ಳಿನ ಆಮೇಲೆ ಒಂದೆರಡು ಹಸೆ ಮೆಣಸಿಕಾಯನ್ನು ಹಾಕೋತಾ ಇದ್ದೀನಿ ಆಮೇಲೆ ಬಳ್ಳೊಳ್ಳೆನ ಹಾಕೊಂಡಿದ್ದೀನಿ ಆಮೇಲೆ ಶುಂಠಿ ಬಳ್ಳೊಳ್ಳೆನ ಕೂಡ ಸೇರಿಸಿದ್ದೀನಿ ಎರಡೂ ಹಾಕೋದ್ರಿಂದ ಈ ಮಸಾಲೆಯನ್ನು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಮತ್ತು ಒಂದು ಪೊಟ್ಯಾಟನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯೂಬಲ್ಲಿ ಕಟ್ ಮಾಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಪೀಸ್ ಹಾಕೋತಾ ಇದ್ದೀನಿ ಗ್ರೀನ್ ಪೀಸ್ ಇದು ಫ್ರೋಝನ್ ಇದೆ ನೀವು ಪ್ರೇಷರ್ ಇದ್ರೂ ಕೂಡ ಹಾಕ್ಕೋಬೋದು ಇದನ್ನು ಇವಾಗ ಚೆನ್ನಾಗಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎಲ್ಲ ಸಾಫ್ಟ್ ಆಗಬೇಕು ಉಳ್ಳಾಗಡ್ಡಿ ಪೊಟ್ಯಾಟೊ ಗ್ರೀನ್ ಪೀಸ್ ಎಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಸಾರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಪುದೀನಾನ ಹಾಕ್ಕೊಂಡಿದ್ದೀನಿ ಪುದೀನ ಯಾವತ್ತು ಯಾವಾಗಲಾದ ನೀವು ಗರಂ ಮಸಾಲ ಮಾಡಬೇಕಂತಂದರೆ ಮಸಾಲಾ ರೈಸ್ ಮಾಡಬೇಕಂತಂದರೆ ನೀವು ಪುದೀನ ತಪ್ಪದೇನ ಹಾಕೊಳ್ಳಿ ಚೆನ್ನಾಗಿರುತ್ತದೆ ಆಮೇಲೆ ಒಂದು ಗ್ಲಾಸಷ್ಟು ನಾನಿಲ್ಲಿ ಬಾಸ್ಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೆ ಮುಂಚೆನ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಅದನ್ನು ಮಸಾಲೆ ರೈಸ್ ಮಾಡಬೇಕಂದ್ರೆ ಒಂದು ಅರ್ಧ ತಾಸು ಒಂದು ಹದಿನೈದು ನಿಮಿಷ ಆದರೂ ನೆನೆಸ್ಕುಟ್ಕೊಂಡಿರಬೇಕು ಚೆನ್ನಾಗಿ ಬರುತ್ತೆ ಮಸಾಲಾ ರೈಸ್ ಯಾವ ಗ್ಲಾಸಲ್ಲಿ ನಾನು ರೈಸ್ ಹಾಕೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ನೆನೆಸಿಟ್ಕೊಂಡಿದ್ವೆಲ್ಲ ಆಲ್ರೆಡಿ ಇದು ರೈಸ್ ಸಾಫ್ಟ್ ಆಗಿರುತ್ತದೆ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಇವಾಗ ನಾವು ಇನ್ನೊಂದು ಸರ್ತಿ ಚೆನ್ನಾಗಿದ್ದೀನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರನ್ನು ಲೀಡ್ ಕ್ಲೋಸ್ ಮಾಡಿಕೊಂಡು ಎರಡೇ ಎಡನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಿಕ್ ಕುಕ್ಕರನ್ನು ಎರಡು ಹಾಕೋತಾ ಇದ್ದೀನಿ ಇವಾಗ ಮಸಾಲೆ ರೈಸ್ ರೆಡಿಯಾಗಿದೆ ಸಾಫ್ಟಾಗಿ ಚಪಾತಿನೂ ರೆಡಿ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಚಪಾತಿ ಮಾಡಿ ಬಾಳುತ್ತಾ ಇದ್ದು ಬಟ್ ನಿಮ್ಮಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ನಾನಿವಾಗ ಯಾವುದೇ ರೀತಿ ಕಟ್ಟಾಗಿ ಇದೆ ಮತ್ತು ಆಮೇಲೆ ಎಗ್ ಬುರ್ಜಿ ಕೂಡ ರೆಡಿಯಾಗಿದೆ ಮಸಾಲೆ ರೈಸ್ ಕೂಡ ರೆಡಿಯಾಗಿದೆ ನಾನು ಎಡನಿಲ್ಲಿ ಎಲ್ಲನೂ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಈ ರೀತಿ ಆನಿಯನ್ನು ಆಮೇಲೆ ಒಂದು ಹಸೆ ಮೆಣಸಿನಕಾಯಿ ಎಗ್ ಬುರ್ಜಿ ಮಸಾಲೆ ರೈಸು ಚಪಾತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಈ ರೆಸಿಪಿಯನ್ನು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಎಲ್ಲ ಹೇಗೆ ಬಂತೆ ಅಂತ ಖಂಡಿತವಾಗಲೂ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್